ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಕಿಂಗ್ ವುಮೆನ್ ಡೈಲಿ ವ್ಲಾಗ್. ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ನಾನಿವತ್ತು ನೋಡಿ ಪಾಸ್ಬುಕ್ ನೋಡ್ತಾ ಇದ್ದೆ. ಹಾಗೆ ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸೋಣ ಅಂತನ್ಬಿಟ್ಟು ರೀಸೆಂಟಾಗಿ ನಾನು ಮಾಡಿಸಿದ್ದೀನಿ ಈ ಯೋಜನೆನ. ಅದಕ್ಕೋಸ್ಕರ ನಿಮ್ಗೆ ಅದ್ರ ಬಗ್ಗೆ ತಿಳಿಸೋಣ. ನೀವು ಯಾರಾದ್ರೂ ಮಾಡಿಸ್ತೀರಾ ಅಂತಂದರೆ ನಿಮಗೆ ಹೆಲ್ಪ್ ಆಗಲಿ, ಗೊತ್ತಿರ್ಬೋದು, ತುಂಬ ಜನ ಮಾಡಿಸಿರ್ತಾರೆ ಅಂತ ಅನ್ಕೊತೀನಿ, ಗೊತ್ತಿರ್ಬೋದು. ನಾನು ರೀಸೆಂಟಾಗಿ ಮಾಡಿಸ್ದೆ, ಅದಕ್ಕೋಸ್ಕರ ನಾನು ಈ ವಿಡಿಯೋನೂ ಸಹ ಮಾಡೋಣ ಅಂತ ಇದ್ದೆ. ಬಟ್ ಮಾಡೋಕ್ಕಾಗಿಲ್ಲ, ಈಗ ಮಾಡೋಣ ಅಂತ. ಪಾಸ್ಬುಕ್ ನೋಡ್ತಾ ಇದ್ದೆ, ಅಮೌಂಟ್ ಹಾಕ್ಬೇಕಿತ್ತು, ಅದಕ್ಕೋಸ್ಕರ ನೋಡ್ತಾ ಇದ್ದೆ. ಹಾಗೆ ನಿಮಗೂ ಸಹ ತಿಳಿಸೋಣ ಅಂತಂದ್ಬಿಟ್ಟು. ಇದೇನಂತಂದರೆ ಫ್ರೆಂಡ್ಸ್, ಇದು ಪೆನ್ಷನ್ ಯೋಜನೆ, ಇದು ಅಟಲ್ ಬಿಹಾರಿ ಪೆನ್ಷನ್ ಯೋಜನೆ ಅಂತಂದ್ಬಿಟ್ಟು ಬ್ಯಾಂಕಲ್ಲಿ ಒಂದು ಸ್ಕೀಮ್ ಇದೆ. ನೀವು ಹೋಗಿ ಅಲ್ಲಿ ಕೇಳಿದ್ರೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ನನಗೆ ಗೊತ್ತಿರೋಷ್ಟು ನಾನು ಹೋದಾಗ ನಾನೇನು ಕೇಳ್ಕೊಂಡು ಬಂದಿದ್ದೀನಿ ಆ ಡೀಟೇಲ್ಸ್ನ ನಿಮ್ಮ ಹತ್ರ ತಿಳಿಸ್ತೀನಿ. ನಿಮಗೂ ಯಾರಿಗಾದ್ರೂ ಬೇಕು ಅಂತಂದರೆ ಹೋಗಿ ಬ್ಯಾಂಕಲ್ಲಿ ಕೇಳಿ ಮಾಡಿಸಿ, ಒಳ್ಳೆಯದು. ಯಾಕೆ ಅಂತಂದರೆ ಎಲ್ಲರೂ ಗೌರ್ಮೆಂಟ್ ಕೆಲಸದಲ್ಲೇ ಇರಲ್ಲ, ಎಲ್ರಿಗೂ ಕೆಲಸ ಮುಗಿದ ಮೇಲೆ, ಕೆಲಸ ರಿಟೈರ್ಡ್ ಆದಮೇಲೆ ಪೆನ್ಷನ್ ಬರೋದಿಲ್ಲ. ಈಗ ನಾವು ನಮ್ಮಂಥವ್ರಿಗೆಲ್ಲ ಎಲ್ಲಿ ಪೆನ್ಷನ್ ಇಲ್ಲ, ಏನಿಲ್ಲ. ಆಮೇಲೆ ವಯಸ್ಸಾದಮೇಲೆ ಯಾರು ನೋಡ್ಕೊತಾರೆ, ಅದು ಇದು ಬೇರೆ ಎಲ್ಲ ಕಾರಣಗಳಿದ್ದೇ ಇರುತ್ತೆ. ಅಂಥವ್ರು ಯಾರು ಇದ್ದರೆ ಖಂಡಿತವಾಗ್ಲೂ ಹೋಗಿ ಮಾಡಿಸ್ಬೋದು. ಅದಕ್ಕೋಸ್ಕರ ಈ ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಪ್ಲೀಸ್, ನನ್ನ ಚಾನಲ್ಗೆ ಯಾರಾದ್ರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಇದೇನು ಎತ್ತ ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಹಾಗೆ ಫ್ರೆಂಡ್ಸ್, ಇದು 18 ವರ್ಷ ತುಂಬಿರಬೇಕು, ಹಾಗೆ 40 ವರ್ಷದ ಒಳಗಡೆ ಇರಬೇಕು ಅಂಥವ್ರು ಈ ಯೋಜನೆನ ಮಾಡಿಸ್ಬೋದು. ಬ್ಯಾಂಕಲ್ಲಿ ಬ್ಯಾಂಕ್ ಅಂತಂದಮೇಲೆ ನಂಬಿಕೆ ಇದ್ದೇ ಇರುತ್ತೆ, ಏನು ಮೋಸ ಆಗುತ್ತೆ ಅನ್ನೋದು ಏನು ಭಯ ಇಲ್ಲ. ಇದ್ರ ಬಗ್ಗೆ ನನಗೆ ಯಾರು ಹೇಳಿದ್ದು ಅಂತಂದರೆ ನನ್ನ ತಮ್ಮ ಹೇಳಿದ್ದು. ಫ್ರೆಂಡ್ಸ್, ನನ್ನ ತಮ್ಮ ಬ್ಯಾಂಕಲ್ಲಿ ಕೆಲಸ ಮಾಡ್ತಾನೆ, ಮೈಸೂರಲ್ಲಿ ಇರೋದವನು. ಅವನು ರೀಸೆಂಟಾಗಿ ನನಗೆ ಹೇಳ್ದ, ಈ ರೀತಿ ಒಂದಿದೆ ಮಾಡಿಸು ಅಂತಂದ್ಬಿಟ್ಟು. ಅದಕ್ಕೋಸ್ಕರ ನಾನು ಹೋಗಿ ಮಾಡಿಸಿದ್ದೀನಿ. ಅದ್ರ ಬಗ್ಗೆ ನಾನು ನಿಮ್ಗೆ ಇವಾಗ ಡೀಟೇಲ್ಸ್ ಹೇಳ್ಬಿಡ್ತೀನಿ. ಫ್ರೆಂಡ್ಸ್, ಈ ಯೋಜನೆ ಮಾಡಿರೋದು ಸರ್ಕಾರನೇ ಮಾಡಿರೋದು. ಅದೇ ಗೌರ್ಮೆಂಟ್ ಕೆಲಸದಲ್ಲಿ ಇಲ್ಲದೆ ಇದ್ದವ್ರಿಗೆ ಪೆನ್ಷನ್ನು ಅವಶ್ಯಕತೆ ಇದ್ದೇ ಇರುತ್ತೆ ವಯಸ್ಸಾದಮೇಲೆ ಅಂತಂದ್ಬಿಟ್ಟು ಈ ಯೋಜನೆನ ಮಾಡಿದ್ದಾರೆ. ಸ್ಟಾರ್ಟಿಂಗು 1,000 ರೂಪಾಯಿ ಪೆನ್ಷನಿಂದ ಹಿಡಿದು 5,000 ರೂಪಾಯಿವರೆಗೂ ಇದೆ. 1,000, 2,000, 3,000, 4,000, 5,000. ನಾನು ತೊಗೊಂಡಿರೋದು 5,000 ರೂಪಾಯಿದು. ಯಾಕೆ ಅಂತಂದರೆ ನಮಗೆ 60 ವರ್ಷ ಆಗೋಷ್ಟೊತ್ತಿಗಿನ್ನ ಯಾವ ಕಾಲ ಆಗುತ್ತೆ, ಅಷ್ಟರೊಳಗೆ 5,000 ರೂಪಾಯಿನೂ ಕಡಿಮೆ ಆಗುತ್ತೆ. ಸದ್ಯಕ್ಕೆ ನಾನು ತೊಗೊಂಡಿರೋದು 5,000 ರೂಪಾಯಿ ತೊಗೊಂಡಿದ್ದೀನಿ. ಬೆಟರ್ ಅಂತಂದರೆ ನೀವು 5,000 ರೂಪಾಯಿ ತೊಗೊಳ್ಳಿ, ಎಲ್ಲರೂ ಹೇಳದೆ 5,000 ರೂಪಾಯಿ ತೊಗೊಳ್ಳಿ ಅಂತಂದ್ಬಿಟ್ಟು. ಯಾಕೆಂದರೆ ಲಾಸ್ಟ್ ಮ್ಯಾಕ್ಸಿಮಮ್ 5,000 ರೂಪಾಯಿ ಅಷ್ಟೇ ಇರೋದು, ಅದ್ರ ಮೇಲಿಲ್ಲ. ಅದಕ್ಕೋಸ್ಕರ ನೀವು ಯಾರಾದರೂ ಮಾಡಿಸ್ತೀರಾ ಅಂತಂದರೆ ನಿಮ್ಗೆ ಇಷ್ಟ, ನಿಮ್ಮಿಷ್ಟ ಅದು. 2,000 ರೂಪಾಯಿ, 3,000 ರೂಪಾಯಿ, 4,000 ರೂಪಾಯಿ ಯಾವುದಾದ್ರೂ ಮಾಡಿಸ್ಬೋದು. ಸದ್ಯಕ್ಕೆ ನಾನು 5,000 ರೂಪಾಯಿ ತೊಗೊಂಡಿದ್ದೀನಿ. ಅದೇ ಹೇಳಿದ್ನಲ್ಲ, 18 ವರ್ಷ ಆಗಿರಬೇಕು, 40 ವರ್ಷದ ಒಳಗಡೆ ಇರಬೇಕು ಅಂಥವ್ರು ಮಾತ್ರ ಈ ಯೋಜನೆಯನ್ನು ಮಾಡ್ಸೋಕ್ಕಾಗೋದು. ಆಮೇಲೆ ಏನಂತಂದರೆ ಈಗ 18 ವರ್ಷ ಅಂತಂದರೆ ಅಮೌಂಟ್ ಕಡಿಮೆ ಇರುತ್ತೆ, ನೀವು ಅವಾಗಿಂದನೇ ಬೇಕಾದರೆ ಮಾಡಿಸ್ಬೋದು ನಿಮ್ಮ ಮಕ್ಕಳಿಗೂ. ಈಗ 18 ವರ್ಷ ಅಂತಂದರೆ 220 ರೂಪಾಯಿಂದೇನೋ ಸ್ಟಾರ್ಟ್ ಆಗುತ್ತೆ ಅದು, ಒಂಚೂರು ಮರ್ತೋಗ್ಬಿಟ್ಟಿದೆ ನನಗೆ. 220 ರೂಪಾಯಿಂದನೋ ಸ್ಟಾರ್ಟ್ ಆಗುತ್ತೆ ಅದು. ಏಜ್ ಜಾಸ್ತಿ ಆಯ್ತಾ ಹಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಫ್ರೆಂಡ್ಸ್, ನಾನು ಕಟ್ತಾ ಇರೋದು 900 ರೂಪಾಯಿ ಕಟ್ತಾ ಇದ್ದೀನಿ. ಈಗ ನನ್ನ ಏಜ್ಗೆ ಅಷ್ಟು ಅಮೌಂಟ್ ಕಟ್ಟಬೇಕು ಅಂತಂದ್ಬಿಟ್ಟು 900 ರೂಪಾಯಿ ಕಟ್ತಾ ಇದ್ದೀನಿ. ಹಾಗೆ ಇದು ಹೆಂಗೆ ಅಂತಂದರೆ ಈಗ ನಮಗೆ 60 ವರ್ಷ ಆಗಬೇಕು, 60 ವರ್ಷದ ತನಕ ಬದುಕಿರ್ತೀವೋ ಇಲ್ವೋ ಗೊತ್ತಿಲ್ಲ, ಸದ್ಯಕ್ಕೆ ಬದುಕಿರ್ತೀವಿ ಅಂತ ಅಂದ್ಕೊಂಡು ನಾನು ಮಾಡಿಸಿದ್ದೀನಿ. ಯಾಕೆ ಅಂತಂದರೆ ವಯಸ್ಸಾದ್ಮೇಲೆ ಯಾರು ನೋಡ್ಕೊತಾರೆ, ಪೆನ್ಷನ್ ಬರೋಲ್ಲ, ಅದೆಲ್ಲ ತಲೆನೋವುಗಿಂತ ಏನೋ ಒಂದು ಮಾಡಿಸಿದ್ದೀವಿ ಅನ್ನೋದೊಂದು ಧೈರ್ಯ ಇರುತ್ತೆ. ಯಾಕೆ ಅಂತಂದರೆ ಅಲ್ಲಿವರೆಗೂ ನಮ್ಮ ಕೈ ದುಡಿಯೋಕ್ಕಾಗುತ್ತಾ ಇಲ್ವೋ ಅದು ಗೊತ್ತಿಲ್ಲ, ದುಡ್ದಿರೋದು ಉಳಿಸಿರ್ತೀವ ಅದು ಗೊತ್ತಿಲ್ಲ, ಕಾಲ ಹಂಗಿದೆ. ಅದಕ್ಕೋಸ್ಕರ ಅದಾದಮೇಲೆ ನಾನು ಹೇಳ್ತಾ ಇದ್ನಲ್ಲ, 5,000 ತಿಂಗಳಿಗೆ ಪೆನ್ಷನ್ ಬರುತ್ತೆ ಅಂದರೆ ನಮಗೆ 60 ವರ್ಷ ಆದಮೇಲೆ, 60 ವರ್ಷ ಆಗಿ ನಾವು ಎಷ್ಟು ವರ್ಷ ಬದುಕಿರ್ತೀವೋ ಅಲ್ಲಿ ತನಕ 5,000 ಪೆನ್ಷನ್ ಬರುತ್ತೆ. ಹಾಗೆ ಫ್ರೆಂಡ್ಸ್, ನಾವೇನಾದ್ರು ಡೆತ್ ಆಯಿತು ಅಂತಂದರೆ ಈಗ ನಮ್ಮ ಯಜಮಾನ್ರನ್ನ ನಾಮಿನಿ ಮಾಡಿದ್ದೀವಲ್ವ, ಅವ್ರಿಗೆ ಪೆನ್ಷನ್ ಬರ್ತಾ ಇರುತ್ತೆ. ಅವ್ರಿಗೂ ಏನಾರು ಆಗಿ ಆಮೇಲೆ ನನ್ನ ಮಗಳನ್ನ ನಾಮಿನಿ ಮಾಡಿದ್ದೀನಿ ನಾನು, ಅವ್ರಿಗೆ ಎಷ್ಟು ಅಮೌಂಟ್ ಬರ್ಬೋದು ಅಂತ ನಿಮ್ಗೆ ಏನಾರು ಅಂದಾಜಿದೆಯಾ? 8 ಲಕ್ಷ ರೂಪಾಯಿ ಕೊಡ್ತಾರಂತೆ. ನನಗೆ ಇದನ್ನು ಕೇಳೇ ನನಗೆ ಆಶ್ಚರ್ಯ ಆಯಿತು, ಏನಪ್ಪ ಇದು 8 ಲಕ್ಷನ ಅಂತಂದ್ಬಿಟ್ಟು. ಆಮೇಲೆ ಹೋಗಿ ನನ್ನ ತಮ್ಮ ಬ್ಯಾಂಕಲ್ಲಿ ಕೆಲಸ ಮಾಡೋದು ಅವ್ನಿಗೆ ಗೊತ್ತೇ ಇರುತ್ತೆ. ಆಮೇಲೆ ಹೋಗಿ ನಾನು ಬ್ಯಾಂಕಲ್ಲಿ ವಿಚಾರಿಸಿದೆ, ಮತ್ತು ಅದ್ರ ಬಗ್ಗೆ ತುಂಬ ವೀಡಿಯೋಸು ಇದೆ ಯೂಟ್ಯೂಬಲ್ಲಿ, ನೋಡ್ಬೋದು ನೀವು. ಅಟಲ್ ಬಿಹಾರಿ ಪೆನ್ಷನ್ ಯೋಜನೆ ಡೀಟೇಲ್ಸ್ ಅಂತಂದರೆ ಬರುತ್ತೆ. ಆದರೂ ಹೇಳಿದರು ಒಳ್ಳೇದಲ್ವಾ, ಈಗ ನಾವು ಮಕ್ಳಿಗೆ ಆಸ್ತಿ ಮಾಡೋಕ್ಕಾಗಿಲ್ಲ ಅದು ಇದು ಅಂತ ಏನೇನೋ ಟೆನ್ಷನ್ ಇರೋ ಬದಲು ಹಿಂಗಾದ್ರೂ ತಿಂಗಳಾದರೂ ಉಳಿಸಿದ್ರೆ ಈ ರೀತಿ ಅಮೌಂಟ್ ಸಿಗುತ್ತೆ. ನೋಡಿ, ನೀವು ಯಾರಾದರೂ ಮಾಡಿಸ್ತೀರಾ ಅಂತಂದರೆ ಮಾಡಿಸಿ ಅಂತಂದ್ಬಿಟ್ಟು ನಾನು ಈ ವಿಡಿಯೋನ ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ಏನನ್ನಿಸ್ತು ಅಂತ ಪ್ಲೀಸ್ ನನಗೆ ಕಮೆಂಟಲ್ಲಿ ತಿಳಿಸಿ. ಅಂದರೆ ನಾನು ಹೇಳಿದ್ರಲ್ಲಿ ಯಾವ್ದಾದ್ರು ಡೌಟ್ ಇದ್ದರೆ ನಿಮಗೆ
ಪ್ಲೀಸ್ ಕಮೆಂಟಲ್ಲಿ ಕೇಳಿ, ನಾನು ಅದನ್ನ ಕಮೆಂಟಲ್ಲಿ ಆನ್ಸರ್ ಮಾಡ್ತೀನಿ. ಒಳ್ಳೇದು ಅಂತ ಅನ್ಕೊಂತೀನಿ. ಏನಿಲ್ಲ, ಒಂದು ಈಗ ಏಜು ಕಡಿಮೆ ಇತ್ತು ಅಂತಂದರೆ ಒಂದು 20-25 ಇತ್ತು ಅಂತಂದರೆ ಒಂದು 700-600 ಆ ಥರನೇ ಮುಗಿಯತ್ತೆ. ಅದೇ ಏಜ್ 30-35 ಆ ಥರ ಇದ್ದರೆ ಮಾತ್ರ ನಿಮಗೆ ಅಮೌಂಟ್ ಜಾಸ್ತಿ ಆಗುತ್ತೆ. 40 ಇಯರ್ಸ್ ಒಳಗಡೆ ಮಾತ್ರ ಮಾಡ್ಸೋಕ್ಕಾಗೋದು ಇದನ್ನು. ನೀವು ಯಾರಾದರೂ ಮಾಡಿಸ್ತೀರಾ ಅಂತಂದರೆ ನಾಳೆ ನೀವು ಹೋಗಿ ಬ್ಯಾಂಕ್ ಹತ್ರ ಇದ್ರ ಬಗ್ಗೆ ತಿಳ್ಕೊಂಡು ಇವನು ಮಾಡಿಸಿ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗ್ಬೋದು ಅಂತಂದ್ಬಿಟ್ಟು ಈ ವಿಡಿಯೋನ ಮಾಡಿದ್ದೀನಿ. ಹಾಗೆ ಈ ವಿಡಿಯೋ ಏನನ್ನಿಸ್ತು ಅಂತ ಪ್ಲೀಸ್ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಬೈ ಫ್ರೆಂಡ್ಸ್.